ಬಿಜೆಪಿ ಪಕ್ಷ ಯಾವತ್ತೂ ಕೂಡ ಹೇಳಿದಂತೆ ನಡೆದುಕೊಂಡಿಲ್ಲ. ಬರೀ ಸುಳ್ಳು ಭರವಸೆಗಳನ್ನು ನೀಡುತ್ತಲೇ ಅಧಿಕಾರಕ್ಕೆ ಬಂದಿದ್ದಾರೆ. ಈ ಹಿಂದೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು 1 ತಿಂಗಳ ಒಳಗಾಗಿ ಮಹದಾಯಿ ವಿವಾದ ವಿಚಾರ ಇತ್ಯರ್ಥಪಡಿಸಿ ಕರ್ನಾಟಕಕ್ಕೆ ನೀರನ್ನು ತರುತ್ತೇನೆ ಎಂದು ಹುಬ್ಬಳ್ಳಿಯಲ್ಲಿಯೇ ಭರವಸೆ ನೀಡಿದ್ದರು. ಆದರೆ ಮಹದಾಯಿ ಜಾರಿ ಆಗಿದೆಯಾ? ಬರೀ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಲೇ ಅಧಿಕಾರ ನಡೆಸುತ್ತಿದ್ದಾರೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದರು. ಗೊತ್ತಿಲ್ಲ ನಮಗೆ, ಇನ್ನೂ ನೋಟಿಸ್ ಬಂದಿಲ್ಲ. ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ಕೂಡ ನಿಮಗೆ. ನೋಟಿಸ್ ಬರಲಿ, ಆಮೇಲೆ ತೀರ್ಮಾನ ಮಾಡ್ತೀವಿ. ಹೌದು ನೋಡಪ್ಪ, ಮಹದಾಯಿ ಬಗ್ಗೆನೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವ ಇದೆ. ಹಾಗೆಯೇ ಹೈದರಾಬಾದ್ ಕರ್ನಾಟಕದ ಬಗ್ಗೆನೂ ಕೂಡ 371J ಬಗ್ಗೆ ಮಾಡಬೇಕು ಅನ್ನೋದು ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆನೂ ಕೂಡ ಮಾಡಬೇಕು ಅನ್ನೋದಿದೆ. ಈ ಥರ ಇಲ್ಲ ಇದ್ದಾವೆ ಸರ್ಕಾರದ ಮುಂದೆ, ಆಮೇಲೆ ಪಕ್ಷದ ಮುಂದೆ ನಾವು ನೋಡೋಣ. ಇದು ಮುದುಗಿ ಮುಗಿದ ಮೇಲೆ ಆಮೇಲೆ ಅವೆಲ್ಲ ಯೋಚನೆ ಮಾಡ್ತೀವಿ. ಇದು ಮೊದಲೇ ಇದೆ, ಮುಗ್ದಿಲ್ವಲ್ಲಪ್ಪ, ಮೇಕೆದಾಟಿ ಇನ್ನೂ ಮುಗ್ದಿಲ್ಲ. ಇದಾದಮೇಲೆ ಅದು ಅವನ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಬರೀ ಅಷ್ಟೇ ಅಲ್ಲ, ಯಡಿಯೂರಪ್ಪನವರು ಇಲ್ಲೇ ಹುಬ್ಬಳ್ಳಿನಲ್ಲಿ 1 ತಿಂಗಳ ನಾವು ಅಧಿಕಾರಕ್ಕೆ ಬಂದು 1 ತಿಂಗಳಲ್ಲಿ ಮಾದಾಯಿ ನೀರನ್ನು ಕೊಡ್ತೀವಿ, ಹಾಂ ಅದು ಇವ್ರ ಕೈ ಹಿಂದೆ ಪರಿಕ ಇವರಿದ್ರಲ್ಲ ಚೀಫ್ ಮಿನಿಸ್ಟ್ರು, ಅವ್ರ ಕೈಲಿ ಒಂದು ಪತ್ರ ಬರೀಸಿ, ಹಾಂ ಅದನ್ನು ಪತ್ರದಲ್ಲಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿ ಮಾಡದೆ ಹೋದರೆ ರಕ್ತದಲ್ಲಿ ಬರ್ಕೊಡ್ತೀನಿ ನಾನು ಅಂತ ಎಲ್ಲ ಹೇಳಿದ್ರು. ಆಯಿತಾ, ಬಿ ಜೆ ಪಿಯವರು ಯಾವುದನ್ನು ಕೂಡ ಹೇಳದಂತೆ ಇವತ್ತವರೆಗೂ ನಡ್ಕೊಂಡಿಲ್ಲ. ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾದಯಾತ್ರೆ ಹತ್ತಿಕ್ಕಲು ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಹೌದು ಅದೇ ತರಹ ಬಿಜೆಪಿ ಮಾಡಿದೆ. ಆ ಸನ್ನಿವೇಶದಲ್ಲಿ ವೀಕೆಂಡ್ ಕರ್ಫ್ಯೂ ಅಗತ್ಯತೆ ಇರದೇ ಇದ್ದರೂ ಕೂಡ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿ ಜನರ ಬದುಕನ್ನು ಕಸಿದುಕೊಂಡರು. ವೀಕೆಂಡ್ ಕರ್ಫ್ಯೂನಿಂದಾಗಿ ವಾಹನ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ವ್ಯಾಪಾರಸ್ಥರು ಸೇರಿದಂತೆ ಇತರರನ್ನ ಸಂಕಷ್ಟಕ್ಕೆ ದೂಡಿದರು ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ನಿಮ್ಮ ಪಾದಯಾತ್ರೆ ತಡೆಗಟ್ಟಬೇಕು ಅಂತಲೇ ವೀಕೆಂಡ್ ಕರ್ಫ್ಯೂ ಜಾರಿ ತಂದ್ರ ಅಂತ ಸರ್? ಇಟ್ ಲುಕ್ಸ್ ಲೈಕ್ ದಟ್. ಈಗ ವೀಕೆಂಡ್ ಕರ್ಫ್ಯೂ ತಗೊಬರ್ಬೇಕಾದಂಥ ಅಗತ್ಯ ಇರಲಿಲ್ಲ. ರಾತ್ರಿ ಕರ್ಫ್ಯೂ ಇದ್ದೇ ಇತ್ತು, ವೀಕೆಂಡ್ ಕರ್ಫ್ಯೂ ಹಾಕಬೇಕಾಗಿತ್ತು. ಹಾಂ, ಅದರಿಂದ ಏನಾಗುತ್ತೆ ಸಣ್ಣ ವ್ಯಾಪಾರಿಗಳಿಗೆ, ಬೀದಿ ವ್ಯಾಪಾರಿಗಳಿಗೆ, ಕಸುಬ್ಗಳು ಮಾಡೋ ಅಂಥವ್ರಿಗೆ, ಡ್ರೈವರ್ಗಳಿಗೆ, ಇವ್ರಿಗೆಲ್ಲ ತೊಂದರೆ ಆಗ್ತದೆ. ಕೂಲಿ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಎಲ್ಲ ತೊಂದರೆ ಆಗುತ್ತೆ. ಅದು ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ. ಈಗ ಮಾಡ್ತಾ ಇದ್ದೀವ ನಾವು. ಹಾಗಾದರೆ ಬಸವರಾಜ ಬೊಮ್ಮಾಯಿ ಬಂದಿತ್ತಲ್ಲ, ಅದು ಪಾದಯಾತ್ರೆಯಿಂದಲೇ ಬಂತ? ಅಶೋಕನು ಬಂದಿತ್ತಲ್ಲ, ಅದು ಪಾದಯಾತ್ರೆಯಿಂದಲೇ ಬಂದ್ಬಿಡ್ತ? ಸೋಮಶೇಖರ ಬಂದಿತ್ತಲ್ಲ, ಅದು ಪಾದಯಾತ್ರೆಯಿಂದಲೇ ಬಂದಿತ್ತ? ಹಾಂ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಏನೋ ಹೇಳಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅದಕ್ಕೂ ಪಾದಯಾತ್ರೆಗೂ ಏನು ಸಂಬಂಧ ಇಲ್ಲ. ಇವತ್ತು ಎಲೆಕ್ಷನ್ ಇದೆ, ಎರಡು ಕಡೆ ಮುನ್ಸಿಪಲ್ ಎಲೆಕ್ಷನ್ಗಳಿದೆ, ಅದಕ್ಕೆ ವೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ನಾನು ವೋಟರ್ ಅಲ್ಲ, ಅದಕ್ಕೆ ವೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಮೇಕೆದಾಟು ಪಾದಯಾತ್ರೆ ನಂತರ ಮಹದಾಯಿ ಜಾರಿ, ಹೈದರಾಬಾದ್ ಕರ್ನಾಟಕ 371J, ಕೃಷ್ಣಾ ಮೇಲ್ದಂಡೆ, ಈ ಥರ ಇನ್ನು ಅನೇಕ ವಿಚಾರಗಳು ಪಕ್ಷದ ಮುಂದೆ ಇವೆ. ಮೊದಲು ಮೇಕೆದಾಟು ಮುಗಿಲಿ, ಮೇಕೆದಾಟು ವಿಚಾರ ಮುಗಿದ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಇದೇ ವೇಳೆ ಲಾಕ್ಡೌನ್ ತೀರ್ಮಾನ ಕುರಿತಾಗಿ ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದ ಮೇಲೆ ಆ ಕುರಿತು ತೀರ್ಮಾನ ಮಾಡುತ್ತೇವೆ ಎಂದರು.